ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗಿಗೆ ಬೇಕಾಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಗರಿಗರಿಯಾದ ನಿಪ್ಪಟ್ಟು ಹೀಗೆ ತಯಾರಿಸಿ ಒಮ್ಮೆ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಟೇಸ್ಟಿಯಾಗಿರುವಂತಹ ಮತ್ತು ಈಸಿಯಾಗಿರುವಂತಹ ಒಂದು ನಿಪ್ಪಟ್ಟು ರೆಸಿಪಿ. ಸೊ ಈ ಒಂದು ನಿಪ್ಪಟ್ಟನ್ನು ತಯಾರಿಸುವಂಥ ವಿಧಾನವನ್ನು ನೋಡೋಣ. ಸೊ ಈ ಒಂದು ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು ಒಂದು ಬೆಳ್ಳುಳ್ಳಿಯನ್ನು ಸಿಪ್ಪೆ ಎಲ್ಲ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ, ನೋಡ್ಬೋದು ನೀವು. ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇವಾಗ ನಾವು ಕರಿಬೇವನ್ನು ಹಾಕ್ಕೊಳ್ಳೋಣ. ನೋಡಿ, ಒಂದು 7-8 ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಓಕೆ, ಸೊ ತುಂಬಾ ಟೇಸ್ಟಿಯಾಗಿ ಆಗುವಂತಹ ಒಂದು ನಿಪ್ಪಟ್ ರೆಸಿಪಿ ಖಂಡಿತವಾಗ್ಲೂ ಈ ಒಂದು ವಿಧಾನದಲ್ಲಿ ತಯಾರಿಸಿ. ಫ್ರೆಂಡ್ಸ್, ನೀವು ಸುಮಾರು ಸಲ ಮನೆಯಲ್ಲಿ ತಯಾರಿಸಿರ್ತೀರ, ಆದರೆ ಬೇರೆ ಬೇರೆ ವಿಧಾನ ಕೂಡ ಇರುತ್ತೆ ಅಲ್ವಾ. ಸೊ ಈಗ ಇದಕ್ಕೆ ಒಂದು 2 ಹಸಿರು ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಬೇಕು ಅಂದರೆ ಇನ್ನೂ ಒಂದು 2 ಸೇರಿಸ್ಕೋಬೋದು. ಹಾಗೆ ಕಡಲೆಬೇಳೆಯನ್ನು ನಾನು 1-3 ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ನೆನೆ ಹಾಕಿದ್ದೆ. ಅದು ಸುಮಾರು 1-2 ಅವರ್ ನೆನೆ ಹಾಕಿದ್ದೆ. ಇವಾಗ ಎರಡು ಸ್ಪೂನ್ ಆಗುವಷ್ಟು ನಾನು ಕಡಲೆಬೇಳೆಯನ್ನು ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಇಷ್ಟನ್ನು ಕೂಡ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಸೊ ನೋಡ್ಬೋದು ನೀವು, ಇದಕ್ಕೆ ನೀರೇನು ಕೂಡ ಸೇರಿಸಿಲ್ಲ ನಾನು. ಹಾಗೆ ಇದನ್ನು ಪೌಡರ್ ಮಾಡಿಕೊಂಡು, ಅಂದರೆ ಸ್ವಲ್ಪ ನೀರಿನಂಶ ಇದ್ದೇ ಇರುತ್ತೆ ಬೆಳ್ಳುಳ್ಳಿಯಲ್ಲೆಲ್ಲ. ಸೊ ಅದೇ ನಾನು ಪೌಡರ್ ಮಾಡಿದ್ದೀನಿ. ಅದನ್ನು ಮತ್ತೆ ನೀರು ಹಾಕಿ ನೀವು ಬೇಕು ಅಂದರೆ ನುಣ್ಣು ಕೂಡ ಮಾಡ್ಕೋಬೋದು. ಹಾಗೆ ಇಲ್ಲಿ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಅಂದರೆ ನಾವು ರೊಟ್ಟಿಗೆ ಉಪಯೋಗಿಸ್ತೀವಲ್ಲ, ಮನೆಯಲ್ಲೇ ತಯಾರಿಸಿರುವಂತಹ ಅಕ್ಕಿ ಹಿಟ್ಟು. ಸೊ ಆ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಪ್ಯಾನ್ ತೊಗೊಳ್ಳೋಣ. ಇದಕ್ಕೆ 2 ಕಪ್ ಆಗುವಷ್ಟು 2.5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಿಗೆ 2 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಇನ್ನೊಂದು 1/2 ಕಪ್ ನೀರನ್ನು ಎಕ್ಸ್ಟ್ರಾ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ 2.5 ಕಪ್ ನೀರು ಬೇಕಾಗುತ್ತೆ. ನಂತರ ಇವಾಗ ರುಬ್ಬಿರುವಂತಹ ಮಿಶ್ರಣ ಇದೆಯಲ್ಲ, ಸೊ ಅದನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಹಾಕಿದ ನಂತರ ಇವಾಗ ನಾವು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ. ಈ ಒಂದು ಸ್ನ್ಯಾಕ್ಸನ್ನು ತಯಾರಿಸಿ ನೀವು ಬೇಕು ಅಂದರೆ ಇದನ್ನು ನೀವು 2-3 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು, ಏನು ತೊಂದರೆ ಇಲ್ಲ. ತುಂಬಾ ಗರಿಗರಿಯಾಗಿರುತ್ತೆ, ಚಕ್ಲಿ ಹೇಗಿರುತ್ತೋ ಹಾಗೇ ಇರುತ್ತೆ. ಸೊ ನಂತರ ಇವಾಗ ಮತ್ತೆ ನೆನೆಸಿರುವಂತಹ ಒಂದು ಕಡಲೆಬೇಳೆಯನ್ನು 2 ಸ್ಪೂನ್ ಆಗುವಷ್ಟು ಮತ್ತೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ 4 ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ, ಉಪ್ಪನ್ನು ಹಾಕಿದ ನಂತರ ಇದು ಬಾಯ್ಲ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಈಗ ಇದಕ್ಕೆ ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ. ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ನ ಉಪಯೋಗಿಸ್ತಾ ಇರೋದು. ಸೊ ಇಷ್ಟನ್ನು ಹಾಕಿದ ನಂತರ ಒಂದ್ಸಲ ಮಿಕ್ಸ್ ಮಾಡೋಣ. ನೋಡಿ, ಈ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀರೀಗ ಚೆನ್ನಾಗಿ ಕುದಿ ಬರಬೇಕು. ಸೊ ಕುದಿ ಬರೋವರೆಗೂ ಇದನ್ನು ಬಿಟ್ಬಿಡೋಣ. ಸೊ ಫ್ರೆಂಡ್ಸ್, ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಆದ್ಯ ಸಿಂಪಲ್ ರಂಗೋಲಿ ಅನ್ನೋದು. ಸೊ ಖಂಡಿತ ನೀವು ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಆ ಚಾನಲ್ನ ನೋಡಿ, ನಿಮಗಿಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದರಲ್ಲಿ ರಂಗೋಲಿ ನಾನು ಶೇರ್ ಮಾಡ್ತಿದ್ದೀನಿ. ಸೊ ನಿಮಗೆ ಫೆಸ್ಟಿವಲ್ಗೆ ಬೇಕಾಗುವಂತಹ ರಂಗೋಲಿಗಳು ಕೂಡ ಸಿಗುತ್ತೆ, ದಿನನಿತ್ಯ ಬಿಡಿಸುವಂಥ ರಂಗೋಲಿಗಳು ಕೂಡ ಸಿಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಓಕೆ, ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ನಾನು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಎಣ್ಣೆ ಅಥವಾ ಬೆಣ್ಣೆ ಇದ್ದರೆ ಉಪಯೋಗಿಸ್ಬೋದು, ಅಥವಾ ದಾಲ್ಡ ಇದ್ದರೆ ಉಪಯೋಗಿಸ್ಬೋದು. ಓಕೆ, ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಬಿಳಿ ಎಳ್ಳು ಬೇಕು ಅಂದರೂ ಕೂಡ ನೀವು ಹಾಕ್ಕೊಳ್ಬೋದು ಫ್ರೆಂಡ್ಸ್. ಈಗ ನಾನು ಇದು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಮನೆಯಲ್ಲೇ ತಯಾರಿಸಿರುವಂಥ ಅಕ್ಕಿ ಹಿಟ್ಟಿದೆಯಲ್ಲ, ಸೊ ಆ ಒಂದು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ 2 ಕಪ್ ಅಕ್ಕಿ ಹಿಟ್ಟು ನನಗೆ ಬೇಕಾಗಿರೋದು. ಹಾಗಾಗಿ 2 ಕಪ್ ನಾನು ಅಕ್ಕಿ ಹಿಟ್ಟನ್ನು ಉಪಯೋಗಿಸಿ ಮಾಡ್ತಿದ್ದೀನಿ. ತುಂಬಾ ಈಸಿಯಾಗಿ ಆಗುತ್ತೆ, ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಈ ಒಂದು ನಿಪ್ಪಟ್ಟು. ಈಗ ನೀವು ಮಿಕ್ಸ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ನಂತರ ಇವಾಗ ನಾವು ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ.
ನೀವು ಕೂಡ ಮನೆಯಲ್ಲಿ ನಿಪ್ಪಟ್ಟನ್ನು ಸುಮಾರು ಸಲ ತಯಾರಿಸಿರ್ತೀರ ಫ್ರೆಂಡ್ಸ್. ಆದರೆ ತಯಾರಿಸುವಂಥ ವಿಧಾನದಲ್ಲಿ ಖಂಡಿತವಾಗ್ಲೂ ಚೇಂಜ್ ಇದ್ದೇ ಇರುತ್ತೆ ಸ್ವಲ್ಪನಾದರೂ. ಈ ರೀತಿಯಾಗಿ ಒಂದ್ಸಲ ತಯಾರಿಸಿ ಮತ್ತು ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಗರಿಗಾರಿಯಾದ ನಿಪ್ಪಟ್ಟು ಹೀಗೆ ತಯಾರಿಸಿ ಒಮ್ಮೆ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಖಂಡಿತವಾಗ್ಲೂ ನಿಪ್ಪಟ್ಟು ರೆಸಿಪಿ ಒಂದ್ಸಲ ತಯಾರಿಸಿ. ಓಕೆ, ಈಗ ನೋಡಿ ನಾನು ಸ್ವಲ್ಪ ತಣ್ಣಗಾಗ್ತಾ ಇದೆ, ಅಂದರೆ ಜಾಸ್ತಿ ತಣ್ಣಗಾಗೋದಕ್ಕೂ ಕೂಡ ಬಿಡಬಾರ್ದು. ಮೀಡಿಯಮ್ ಆಗಿ ಸ್ವಲ್ಪ ಮುಟ್ಟಿದರೆ ಸ್ವಲ್ಪ ಬೆಚ್ಚಗಿದೆ ಅನ್ನೋ ಥರ ಇದ್ದಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನೀವು ಹಿಟ್ಟನ್ನು ಕಲಸ್ಕೋಬೋದು. ನೀರು ಬೇಡ ಅಂದರೆ ಪರವಾಗಿಲ್ಲ, ಬೇಕು ಅಂತ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಕೈಗೆ ಚುಮುಕ್ಸ್ಕೊಂಡು ನೀರನ್ನು ನೀವು ಇದನ್ನು ಮಿಕ್ಸ್ ಮಾಡ್ಕೋಬೋದು. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಇದನ್ನು ನಾವು ತೆಳ್ಳಗೆ ಮಾಡ್ಕೋಬಾರ್ದು. ಹಾಗಾಗಿ ನೋಡಿ ನಾವು ಚಕ್ಲಿ ಮಾಡ್ತೀವಲ್ಲ ಆ ಹಿಟ್ಟಿನ ಹದಕ್ಕಿದ್ರೆ ನಮಗೆ ಕರೆಕ್ಟಾಗಿ ಆಗುತ್ತೆ. ನೋಡಿ ಇವಾಗ ಸ್ವಲ್ಪ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಇಲ್ಲಿ. ಹಿಟ್ಟನ್ನು ತಗೊಂಡ ನಂತರ ಇವಾಗ ನಾವು ಇಲ್ಲಿ ಒಂದು ಪೇಪರ್ನ ತಗೊಂಡಿದ್ದೀನಿ. ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ತೊಗೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಎಣ್ಣೆದು ಪ್ಯಾಕೆಟ್ ಇರುತ್ತಲ್ಲ ಸೊ ಅದನ್ನು ಕೂಡ ಕಟ್ ಮಾಡಿ ಉಪಯೋಗಿಸ್ಬೋದು, ಅಥವಾ ಬಾಳೆದೆಲೆ ಇದ್ದರೆ ಬಾಳೆದೆಲೆ ಕೂಡ ಉಪಯೋಗಿಸ್ಬೋದು. ನಾನಿಲ್ಲಿ ಹೋಳಿಗೆ ಶೀಟ್ ಬರುತ್ತಲ್ವ ಸೊ ಅದನ್ನು ಉಪಯೋಗಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ತಟ್ಕೋಬೇಕು. ತಟ್ಟಿ ನಾನು ಫಸ್ಟಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ನಿಮಗೆ ಶೇಪ್ ಬೇಕು ಅಂತಂದರೆ ಯಾವುದಾದ್ರೂ ಒಂದು ಬಾಕ್ಸಿನ ಮುಚ್ಚಳ ಇರುತ್ತಲ್ಲ ಸೊ ಅದರಲ್ಲಿ ಕಟ್ ಮಾಡಿ ನೀವು ಈ ರೀತಿ ಶೇಪನ್ನು ತಗೋಬೋದು. ಓಕೆ, ಸೊ ಇವಾಗ ಎಣ್ಣೆ ಮೀಡಿಯಮ್ ಆಗಿ ಕಾದಿದೆ. ಕಾದ ನಂತರ ನಾವು ಈ ಒಂದು ನಿಪ್ಪಟ್ಟುಗಳನ್ನು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಓಕೆ, ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ ನಾನು ಒನ್ ಬೈ ಒನ್ನು ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕಿದ ನಂತರ ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್, ಹೈ ಫ್ಲೇಮ್ ಮಾಡಬೇಡಿ. ಸೊ ಟರ್ನ್ ಮಾಡಿದ್ದೀನಿ. ಈಗ ಎರಡು ಸೈಡ್ ಕೂಡ ನಾವು ಗೋಲ್ಡನ್ ಕಲರ್ ಬರಬೇಕು ನಮಗೆ, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನಾನು ನೋಡಿ ಈಗ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ತಾ ಇರೋದು. ಟರ್ನ್ ಮಾಡಿ ಒಂದು ಎರಡು ಸೆಕೆಂಡು ಮತ್ತೆ ನೀವು ಫ್ರೈ ಮಾಡ್ಕೊಳ್ಳಿ. ಸೊ ಒಂದು ಎರಡು ಸಲ ಈ ರೀತಿ ನೀವು ಎರಡು ಕಡೆ ಚೆನ್ನಾಗಿ ಅದನ್ನು ಬೇಯಿಸಿರೆ ನೋಡಿ ಈ ಕಲರ್ ಬರುತ್ತೆ. ರುಚಿಯಾಗಿರುವಂಥ, ಈಸಿಯಾಗಿರುವಂಥ, ಟೇಸ್ಟಿಯಾಗಿರುವಂತಹ ನಿಪ್ಪಟ್ಟು ರೆಡಿಯಾಗುತ್ತೆ ಫ್ರೆಂಡ್ಸ್, ತುಂಬಾ ಗರಿಯರಿಯಾಗಿ ಇರುತ್ತೆ. ಈಗ ನೋಡಿ ನಾನು ಇದನ್ನು ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ತೀನಿ ನಿಧಾನವಾಗಿ. ಹೀಗೆ ನೀವು ಕೂಡ ಮನೆಯಲ್ಲಿ ಒಂದ್ಸಲ ತಯಾರಿಸಿ ಗರಿಗರಿಯಾದ ನಿಪ್ಪಟ್ಟು ಒಮ್ಮೆ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಓಕೆ, ಸೊ ಈಗ ನೋಡಿ ಮತ್ತೆ ನಾನು ಮಾಡಿರುವಂಥ ನಿಪ್ಪಟ್ಟುಗಳನ್ನು ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಫ್ರೈ ಮಾಡಿಕೊಳ್ಳೋಣ. ಯಾವುದೇ ಹಬ್ಬಗಳಲ್ಲಿ, ಹರಿದಿನಗಳಲ್ಲಿ ಅಥವಾ ಸಂಜೆ ಈವ್ನಿಂಗ್ ಬೇಕು ಅಂದಾಗ ಮಾಡ್ಕೊಳ್ಳುವಂಥ ಒಂದು ರುಚಿಯಾದ ದಿಢೀರಾಗಿ ಮಾಡ್ಕೊಳ್ಳುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿಗಳು ಇವು. ಸೊ ಖಂಡಿತವಾಗ್ಲೂ ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿಗಳು ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಆದಷ್ಟು ನಿಮಗೆ ಇಷ್ಟ ಆಗುವಂತಹ ವೀಡಿಯೋಗಳನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಗರಿಗರಿಯಾಗಿರುವಂಥ ನಿಪ್ಪಟ್ಟು ತಯಾರಾಗಿದೆ. ನೀವು ಕೂಡ ಮನೆಯಲ್ಲಿ ಹೀಗೆ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ. ಓಕೆ, ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಓಕೆ, ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯೂ.